ನಮಸ್ಕಾರ, ನಾನು ರವಿ ಬೆಳಗೆರ, ಹಾಯ್ ಬೆಂಗಳೂರು ಪತ್ರಿಕೆಯ ಸಂಪಾದಕ, ಲೇಖಕ, ಕಾದಂಬರಿಕಾರ ಮತ್ತು ನಾನು ಅದ್ಭುತವಾದ ಒಂದು ಶಾಲೆಯನ್ನು ಬೆಂಗಳೂರು ನಡೆಸ್ತಾ ಇದ್ದೀನಿ. ಈಗ ನಿನ್ನೆ ಡೆವಲಪ್ಮೆಂಟ್ ಏನಿದೆ, ನನಗೆ 1 ವರ್ಷ ಜೈಲು, 10,000 ರೂಪಾಯಿ ದಂಡ ಅಂತೇಳಿ ಈ ಸಮಿತಿ ಏನು ಜಡ್ಜ್ಮೆಂಟ್ ಪಾಸ್ ಮಾಡಿದರೆ ನಾನು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ತನಕ ಹೋಗಿ ಬಡದಾಗ್ತೀನಿ. ಮತ್ತು ಈ ಸರ್ಕಾರಕ್ಕೆ ಇನ್ನು 1 ವರ್ಷ ಇದೆ ಎಲೆಕ್ಷನ್, ಇವ್ರ ಜೀವನ ಮುಗಿತೀರಿ. ಪತ್ರಕರ್ತರ ತಂತಕ ಯಾಕೆ ಬರ್ತೀರಿ? ವೈ ಡು ಯು ಹೋಲ್ಡ್ ಮೀ ರೆಸ್ಪಾನ್ಸಿಬಲ್ ಫಾರ್ ಎನಿಥಿಂಗ್? ಇದು ಬಹಳ ದಮನಕಾರಿ ಆಕ್ರಮ. ಐ ಆಮ್ ಅಗೇನ್ಸ್ಟ್ ಇಟ್, ಐ ವಿಲ್ ಬಿ ಅಗೇನ್ಸ್ಟ್ ದಿ ಸಿಸ್ಟಮ್. ಯಾರು ಏನು ಮಾಡ್ತಾರೋ ಮಾಡಿ, ನಾನು ಕೈಕಾಲು ಇಲ್ಲದವ್ರು ಅಲ್ಲ, ದಡ್ಡ ಅಲ್ಲ, ಮೂರ್ಖ ಅಲ್ಲ, ಲೈಕ್ ಕೊಳಿವಾಡ್, ಏನು ಮಾಡ್ತೀನಿ ಬೇಕಾದ ಮಾಡಿ. ಹೋರಾಟ ಮಾಡದೆ ಕೈ ಕಟ್ಕೊಂಡು ನಿಂತ್ಕೊಂಡು ಅವ್ರಿಗೆ ಶರಣಾಗುವಂತಹ ಪರಿಸ್ಥಿತಿ ನನಗಿಲ್ಲ. ಅಂಥದ್ದು ಬಂದ್ರೆ ನಾನು ಆತ್ಮಹತ್ಯೆ ಮಾಡಿಕೊಂಡು ಸಾಯ್. ಸರ್, ಈಗ ಕಾಂಗ್ರೆಸ್ ಎಂ ಬಿ ನಾಗರಾಜ್ ಅವರೇನು ನಿಮ್ಮ ಮೇಲೆ ಏನು ಮಾಡಿದ್ದಾರೆ ಅಂತ? ಅವ್ರನ್ನ ನಾನು ನೋಡಿಲ್ಲ. ಹಾಂ, ನಿನ್ನೆ ಅವರು ನಮಗೆ ಫೋನಿಗೆ ಸಿಕ್ಕಿದ್ರು. ಅವ್ರದ್ದೇನು ಯಲಹಂಕದ ಮಠದ ಗ್ರಾಮ. ಹಾಂ, ವಿಶ್ವನಾಥ್ ತಂಡ. ನನಗೆ ಆ ಥರ ಇಂಡಿವಿಜುವಲಿ ಶತ್ರುಗಳು ಅಂತ ಇಲ್ಲ. ಸದನಕ್ಕೆ ಕಾಲಿಟ್ಟರೆ ಎಲ್ಲರೂ ಮಿತ್ರರೇ, ಹೊರಗೆ ಬಂದರೆ ಎಲ್ಲರೂ ಶತ್ರುಗಳೇ. ನನ್ನ ಪರಿಚಯದ, ನನ್ನ ಸ್ನೇಹದ, ಆತ್ಮೀಯವಾದ ಅಷ್ಟೂ ಜನ ಪಾಲಿಟಿಷಿಯನ್ಸ್ ಭಾಳ ಇದ್ದಾರೆ. ಅವರು